ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅನ್ವಿತಾ. ಫ್ರೆಂಡ್ಸ್, ಇವತ್ತು ನಮ್ಮ ಚಾನಲಲ್ಲಿ ನಾವು 365 ಡೇಸ್, ಪ್ರತಿಯೊಬ್ಬರಿಗೂ ಪ್ರತಿ ಮನೆಯಲ್ಲೂ ಕೂಡ ತುಂಬಾ ಅವಶ್ಯಕತೆ ಇರುವಂತಹ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾವುದಪ್ಪ ಇದು ಪ್ರತಿಯೊಬ್ಬರಿಗೂ 365 ಡೇಸ್ ಕೂಡ ಅವಶ್ಯಕತೆ ಇರುವಂತಹ ಪ್ರಾಡಕ್ಟ್ ಅಂತ ಅನ್ಕೋತಿದ್ದೀರಾ? ಹೌದು ಫ್ರೆಂಡ್ಸ್, ನೀವು ಕೂಡ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇರ್ತೀರಾ. ಬಟ್ ನಿಮಗೆ ಈ ಪ್ರಾಡಕ್ಟ್ನ ಬಿಸ್ನೆಸ್ನ ಯಾವ ರೀತಿ ಮಾಡೋದು, ಇದನ್ನು ಮಾಡಿದ್ರೆ ಇದರಲ್ಲಿ ಎಷ್ಟೆಲ್ಲ ಲಾಭ ಇದೆ ಅನ್ನೋದು ಗೊತ್ತಿರೋದಿಲ್ಲ. ನಾನು ನಿಮಗೆ ಅದ್ರ ಬಗ್ಗೆ ಫುಲ್ ಜೆನ್ಯೂನ್ ಇನ್ಫಾರ್ಮೇಷನನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ವಿಡಿಯೋವನ್ನು ಎಲ್ಲೂ ಕೂಡ ಸ್ವಲ್ಪನೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋವನ್ನು ನೋಡಿ. ಬಿಸ್ನೆಸ್ಸನ್ನು ಎರಡು ವೆರೈಟಿಯಲ್ಲಿ ಮಾಡ್ಬೋದು. ಒಂದು ಬಂದುಬಿಟ್ಟು ನೀವು ಮ್ಯಾನುವಲ್ ಆಗಿ ಮಾಡ್ಬೋದು, ಅಥವಾ ಇನ್ನೊಂದು ಮಷಿನನ್ನು ಬಳಸಿಕೊಂಡು ಕೂಡ ಮಾಡ್ಬೋದು. ಸಪೋಸ್ ನೀವೇನಾದರೂ ಮ್ಯಾನುವಲ್ ಆಗಿ ಮಾಡ್ತೀನಿ ಅನ್ನೋದಾದರೆ ಲೇಬರ್ಗಳು ಜಾಸ್ತಿ ಜನ ಬೇಕಾಗ್ತಾರೆ. ನಿಮ್ಮ ಹತ್ರ ಏನಾದರೂ ಹೆಚ್ಚು ಬಂಡವಾಳ ಇದ್ದು ಮಷಿನನ್ನು ಪರ್ಚೇಸ್ ಮಾಡಿ ಮಷಿನ್ ಸಹಾಯದಿಂದ ಮಾಡ್ತೀನಿ ಅನ್ನೋದಾದರೆ ಕೇವಲ 2 ಜನ ಲೇಬರ್ಗಳಿದ್ದರೆ ಸಾಕಾಗತ್ತೆ. ಬಿಸ್ನೆಸ್ ಮಾಡಬೇಕು ಅಂತಂದರೆ ಕೆಲವು ಮಷಿನರಿ ಮತ್ತು ಕೆಲವು ರಾ ಮೆಟೀರಿಯಲ್ಸನ್ನು ನಾವು ಪರ್ಚೇಸ್ ಮಾಡಿ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೋದು. ಯಾವ್ಯಾವ ಮಷಿನ್ ಬೇಕಾಗುತ್ತೆ ಅಂತ ನೋಡೋದಾದರೆ, ಫಸ್ಟ್ ಬಂದುಬಿಟ್ಟು ಒಂದು ಸ್ಟ್ರಿಪ್ಪಿಂಗ್ ಮಷಿನ್ ಬೇಕಾಗುತ್ತೆ, ಹಾಗೆ ಅದ್ರ ಜೊತೆಗೆ ಒಂದು ಸಾಲ್ಡ್ರಿಂಗ್ ಮಷಿನ್, ಇನ್ನೊಂದು ಇಂಜೆಕ್ಷನ್ ಮೋಲ್ಡಿಂಗ್ ಮಷಿನ್ ಬೇಕಾಗುತ್ತೆ. ಈ 3 ಮಷಿನ್ಗಳನ್ನ ಬಳಸಿಕೊಂಡು ನಾವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬಹುದು. ಬಿಸ್ನೆಸ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವೀಡಿಯೋವನ್ನು ನೋಡ್ತಾ ಇದ್ದು, ನಾವು ಮಾಡುವಂತಹ ಪ್ರತಿಯೊಂದು ಬಿಸ್ನೆಸ್ ರಿಲೇಟೆಡ್ ವೀಡಿಯೋಸ್ ಪಡಿಬೇಕು ಅಂತ ಇದ್ದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಮತ್ತು ಆಲನ್ನು ಸೆಲೆಕ್ಟ್ ಮಾಡಿ ಸದಾ ನೋಟಿಫೈ ಆಗಿರಿ. ಬನ್ನಿ ಫ್ರೆಂಡ್ಸ್, ಕಾನ್ಸೆಪ್ಟ್ ಒಳಗಡೆ ಹೋಗೋಣ. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ USB ಚಾರ್ಜಿಂಗ್ ಕೇಬಲ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ಇವಾಗಿನ ಜನ್ರೇಷನ್ನಲ್ಲಿ ಪ್ರತಿಯೊಬ್ಬರು ಕೂಡ ಮೊಬೈಲನ್ನು ಯೂಸ್ ಮಾಡ್ತಾ ಇರ್ತಾರೆ. ಸೊ ನಾವು ಮೊಬೈಲನ್ನು ಯೂಸ್ ಮಾಡಬೇಕು ಅಂತಂದರೆ ನಮಗೆ ಚಾರ್ಜರ್ ಕಂಪಲ್ಸರಿಯಾಗಿ ಬೇಕೇ ಬೇಕು. ಸೊ ಹಾಗಾಗಿ ಇದು ಒಂದು ಅತಿ ಹೆಚ್ಚು ಬೇಡಿಕೆ ಇರುವಂತಹ ಪ್ರಾಡಕ್ಟ್ ಆಗಿದೆ. ಹಾಗಾಗಿ ಈ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಯಾವತ್ತಿಗೂ ಕೂಡ ಕಡಿಮೆ ಆಗೋದಿಲ್ಲ. ನೀವೇನಾದರೂ ಈ ಬಿಸ್ನೆಸ್ನ ಮಾಡಿದ್ದೆ ಆದಲ್ಲಿ 100% ನೀವು ಇದರಲ್ಲಿ ಸಕ್ಸಸ್ ಆಗೇ ಆಗ್ತೀರಾ. ನೀವು ಈ USB ಕೇಬಲ್ ರೆಡಿ ಮಾಡಿ ಆದ ನಂತರ ಇದನ್ನು 2 ರೀತಿಯಲ್ಲಿ ಸೇಲ್ ಮಾಡ್ಬೋದು. ಆನ್ಲೈನಲ್ಲೂ ಕೂಡ ಸೇಲ್ ಮಾಡ್ಬೋದು, ಅಥವಾ ಆಫ್ಲೈನಲ್ಲೂ ಕೂಡ ಸೇಲ್ ಮಾಡ್ಕೋಬಹುದು. ಇವಾಗ ಈ ಬಿಸ್ನೆಸ್ ಮಾಡೋದಕ್ಕೆ ಏನೆಲ್ಲ ರಾ ಮೆಟೀರಿಯಲ್ಸ್ ಬೇಕು ಅಂತ ನೋಡೋಣ. ನಮಗೆ ಚಾರ್ಜಿಂಗ್ ಕೇಬಲ್ ಪ್ರಿಪೇರ್ ಮಾಡಬೇಕು ಅಂತಂದರೆ ಚಾರ್ಜಿಂಗ್ ಕೇಬಲ್ ವೈರ್ಸ್ಗಳು ಬೇಕಾಗುತ್ತೆ, ಹಾಗೆ ಅದರ ಜೊತೆಗೆ ಚಾರ್ಜಿಂಗ್ ಕೇಬಲ್ಗಳು ಬೇಕು. ನೆಕ್ಸ್ಟ್ ಪ್ಲಾಸ್ಟಿಕ್ ಗ್ರ್ಯಾನ್ಯೂಲ್ಸ್ಗಳು ಬೇಕಾಗುತ್ತೆ. ಇವಾಗ ನಾವು ಚಾರ್ಜಿಂಗ್ ಕೇಬಲ್ಸ್ನ ನೋಡೋದಲ್ಲ, ಇದರಲ್ಲಿ ತುಂಬಾ ಟೈಪ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಮೈಕ್ರೋ USB ಇರುತ್ತೆ, ಹಾಗೆ ಮಿನಿ USB, ಅದ್ರ ಜೊತೆ ಟೈಪ್ ಎ USB, ಟೈಪ್ ಸಿ USB, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರುತ್ತೆ. ನಾವು ಕಸ್ಟಮರ್ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಐಟಮನ್ನು ಪರ್ಚೇಸ್ ಮಾಡಿಕೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬಹುದು. ಇವಾಗ ಇದರ ಪ್ರೊಸೆಸಿಂಗ್ ಬಗ್ಗೆ ನೋಡೋಣ, ಯಾವ ರೀತಿ ಇರುತ್ತೆ ಅಂತ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೋಡಿ ಫ್ರೆಂಡ್ಸ್, ಮಷಿನ್ ಈ ರೀತಿಯಲ್ಲಿ ಇರುತ್ತೆ. ಮೊದಲು ನಾವು ಏನು ಮಾಡಬೇಕು ಅಂತಂದರೆ ಈ ಚಾರ್ಜಿಂಗ್ ಕೇಬಲ್ ರೋಲನ್ನು ಸ್ಟ್ರಿಪ್ಪಿಂಗ್ ಮಷಿನ್ನಲ್ಲಿ ಇನ್ಸರ್ಟ್ ಮಾಡಬೇಕಾಗತ್ತೆ. ಈ ಸ್ಟ್ರಿಪ್ಪಿಂಗ್ ಮಷಿನ್ ನಮಗೆ ಈ ವೈರನ್ನು ಸ್ಟ್ರಿಪ್ಪಿಂಗ್ ಮಾಡಿಕೊಡೋದು ಅಷ್ಟೇ ಅಲ್ಲದೆ ನಮಗೆ ಬೇಕಾದ ಸೈಜ್ನಲ್ಲಿ ಕಟ್ ಮಾಡಿಕೊಡುತ್ತೆ. ಸಪೋಸ್ ನಾವೇನಾದರೂ 1 ಮೀಟರ್ ಇದ್ದರೆ 1 ಮೀಟರು, 1/2 ಮೀಟರ್, ಈ ರೀತಿ ನಮಗೆ ಯಾವ ಲೆಂತ್ ಬೇಕೋ ಆ ಲೆಂತ್ನಲ್ಲಿ ಈ ಮಷಿನ್ ಕಟ್ ಮಾಡಿ ಸ್ಟ್ರಿಪ್ ಮಾಡಿ ನಮಗೆ ಕೊಡುತ್ತೆ. ನೆಕ್ಸ್ಟ್ ಈ ರೀತಿ ಸ್ಟ್ರಿಪ್ ಆಗಿರ್ತಕ್ಕಂತಹ ವೈರನ್ನು ನಾವು ಸಾಲ್ಡ್ರಿಂಗ್ ಮಷಿನ್ನಲ್ಲಿ ಇನ್ಸರ್ಟ್ ಮಾಡಬೇಕು. ಈ ಮಷಿನ್ ನಮಗೆ ಈ ವೈರನ್ನು ಸಾಲ್ಡ್ರಿಂಗ್ ಮಾಡಿ ಕೊಡುತ್ತೆ. ಇದಾದ ನಂತರ ನಾವು ಏನು ಮಾಡಬೇಕು ಅಂದರೆ ಇಂಜೆಕ್ಷನ್ ಮೋಲ್ಡಿಂಗ್ ಮಷಿನ್ನಲ್ಲಿ ಪ್ಲಾಸ್ಟಿಕ್ ಗ್ರ್ಯಾನ್ಯೂಲ್ಸನ್ನು ಹಾಕಬೇಕಾಗುತ್ತೆ. ಈ ಮಷಿನ್ ನಮಗೆ ಏನು ಮಾಡುತ್ತೆ, ಈ ಪ್ಲಾಸ್ಟಿಕ್ ಗ್ರ್ಯಾನ್ಯೂಲ್ಸನ್ನು ಲಿಕ್ವಿಡಾಗಿ ಕನ್ವರ್ಟ್ ಮಾಡಿ ಕೊಡುತ್ತೆ. ನೆಕ್ಸ್ಟ್ ಇದು ಲಿಕ್ವಿಡ್ ಆದ ನಂತರ ನಾವು ಈ ಸಾಲ್ಡ್ರಿಂಗ್ ಮಾಡಿರ್ತಕ್ಕಂಥ ಕೇಬಲನ್ನು ಅದರಲ್ಲಿ ಇನ್ಸರ್ಟ್ ಮಾಡಬೇಕು. ಆಗ ನಮಗೆ ಈ ಇಂಜೆಕ್ಷನ್ ಮೋಲ್ಡಿಂಗ್ ಮಷಿನ್ನು ಟೈಪ್ ಸಿ, ಫಾರ್ ಎಕ್ಸಾಂಪಲ್ ನಾವೇನಾದರೂ ಟೈಪ್ ಸಿ ಕೇಬಲ್ಸ್ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಟೈಪ್ ಸಿ ಪಿನ್ ಮತ್ತು USB ಪಿನ್ನನ್ನು ಎಲ್ಲ ಅರೇಂಜ್ ಮಾಡಿ ನೆಕ್ಸ್ಟ್ ಆ ಲಿಕ್ವಿಡ್ ಸಹಾಯದಿಂದ ಕೇಬಲ್ ಮತ್ತು USBಯನ್ನು ಸಪ್ರೇಟ್ ಮಾಡಿ ಕರೆಕ್ಟ್ ಶೇಪ್ನಲ್ಲಿ ಅದನ್ನು ರೆಡಿ ಮಾಡಿ ನಮಗೆ ಔಟ್ಪುಟ್ ಮಾಡುತ್ತೆ. ಆಗ ನಮ್ಮ USB ಚಾರ್ಜಿಂಗ್ ಕೇಬಲ್ ರೆಡಿ ಆಗುತ್ತೆ. ನೆಕ್ಸ್ಟ್ ನಾವು ಇದನ್ನು ಪ್ಯಾಕ್ ಮಾಡಿ ಸೇಲ್ ಮಾಡ್ಕೋಬಹುದು.
ಮಾರ್ಕೆಟಿಂಗ್ ಬಗ್ಗೆ ನೋಡಿದ್ರೆ ನಾವು ಇದನ್ನು ಹೋಲ್ಸೇಲ್ ಆಗೂ ಕೂಡ ಸೇಲ್ ಮಾಡ್ಬೋದು ಅಥವಾ ರೀಟೇಲ್ ಆಗೂ ಕೂಡ ಸೇಲ್ ಮಾಡ್ಕೋಬೋದು. ನಾವು ಇದನ್ನು ಆನ್ಲೈನ್ ವೆಬ್ಸೈಟ್ಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆನ್ಲೈನ್ನಲ್ಲೂ ಕೂಡ ಸೇಲ್ ಮಾಡ್ಕೋಬೋದು, ಅಥವಾ ದೊಡ್ಡ ದೊಡ್ಡ ಮೊಬೈಲ್ ಶಾಪ್ಗಳು, ಚಿಕ್ಕ ಮೊಬೈಲ್ ಶಾಪ್ಗಳು ಇವುಗಳಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ಇಲ್ಲಿನೂ ಕೂಡ ಸೇಲ್ ಮಾಡ್ಬೋದು. ಇನ್ನು ಪ್ರಾಫಿಟ್ ಬಗ್ಗೆ ನೋಡೋದಂದರೆ, ನಮಗೆ ಒಂದು ಕೇಬಲ್ ರೆಡಿ ಆಗೋದಕ್ಕೆ 15-20 ರುಪೀಸ್ ಖರ್ಚಾಗುತ್ತೆ. ನಾವು ಇದನ್ನು 200-250 ರುಪೀಸ್ಗೆ ಸೇಲ್ ಮಾಡ್ಕೋಬಹುದು. ಇದರಿಂದ ನಮಗೆ ಒಂದು ಕೇಬಲ್ಗೆ ಖರ್ಚೆಲ್ಲ ಕಳೆದು 150-180 ರುಪೀಸ್ ಲಾಭ ಉಳಿಯುತ್ತೆ. ನಾವು ವೀಕ್ಲಿ ಒಂದು 10 ಶಾಪ್ಸನ್ನು ಬುಕ್ ಮಾಡ್ಕೊಂಡು ವೀಕ್ಲಿ ಒಂದು ಜಸ್ಟ್ ಒಂದು 30 ಕೇಬಲ್ಸ್ನ ಸೇಲ್ ಮಾಡಿದ್ರೂ ಕೂಡ ಉತ್ತಮವಾಗಿ ನಾವು ವೀಕ್ಲಿ 5-6,000 ಅರ್ನಿಂಗ್ ಮಾಡ್ಕೋಬಹುದು. ಅದೇ ಮಂತ್ಲಿ ನೋಡೋಕೆ ಹೋದರೆ 20-25,000 ವರೆಗೂ ನಾವು ಇದರಲ್ಲಿ ತುಂಬ ಸುಲಭವಾಗಿ ಗಳಿಸ್ಕೋಬಹುದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಯು ಎಸ್ ಬಿ ಚಾರ್ಜಿಂಗ್ ಕೇಬಲ್ ಬಿಸ್ನೆಸ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.